ಆನೇಕಲ್ ತಾಲೂಕಿನ ಹಾಲ್ದೇನಹಳ್ಳಿ ಸಮೀಪದಲ್ಲಿರುವ ಆನೇಕಲ್ ರೈಲ್ವೆ ನಿಲ್ದಾಣ ಬಳಿಯಲ್ಲಿ ನಡೆಯುತ್ತಿರುವ ದ್ವಿಪಥ ರೈಲ್ವೆ ಕಾಮಗಾರಿಯನ್ನು ಪರಿಶೀಲಿಸಿದ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿರವರು ಸರಿಯಾದ ರೀತಿಯಲ್ಲಿ ಹಾಗೂ ಜನಕ್ಕೆ ಅನುಕೂಲವಾಗುವಂತೆ ಕಾಮಗಾರಿಯನ್ನು ಮಾಡಿಕೊಡುವಂತೆ ರೈಲ್ವೆ ಅಧಿಕಾರಿಗಳು ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿರವರು ತಿಳಿ ಹೇಳಿದರು. ಇನ್ನು ಸ್ಥಳದಲ್ಲಿ ದಿನ್ನೂರು ರಾಜು, ಹಾಲ್ದೇನಹಳ್ಳಿ ತಿಮ್ಮರಾಜು, ಚಿನ್ನಪ್ಪ, ಸ್ಥಳೀಯ ಮುಖಂಡರು, ಅಧಿಕಾರಿಗಳು ಹಾಜರಿದ್ದರು. ముప్పై ఏళ్ళు ఇంకొద్దేళ్ళు బతుకుంటామంతే అయిపోతుంది వయసు.
ಇನ್ನೊಂದು ಸಣ್ಣ ಸಮಸ್ಯೆ ಇದೆ ಸರ್, ಎರಡು ಸಮಸ್ಯೆ ಇದೆ ಸರ್. ಒಂದು, ಕಣ್ಮುಂದಗಡೆ ರೈಲ್ ಇರುತ್ತೆ ಸರ್, ಈ ರಸ್ತೆ ವಿಸ್ತರಣೆ ಆಗಿರೋ ಕಾರಣಕ್ಕೆ ಕಣ್ಮುಂದೆ ಹೋಗ್ಬಿಟ್ಟಿದೆ. ಮತ್ತೊಂದು, ಇವರು ಟೈಮ್ ಬಂದಾಗ ಆ ಕಡೆಗೆ ಹೋಗಿ ಈ ಕಡೆ ಹೋಗಿ, ಹೊಸೂರ್ಗ ಆ ಕಡೆಗೆ ಹೋಗಿ ಈ ಕಡೆಗೆ ಹೋಗಿ ಅಂತಾರೆ. ಆ ಜನ ಇಲ್ಲಿ ದಾರಿ ಇಳಿದು ಮಕ್ಕಳು and this train, you know, it is extended towards this only now. It is earlier it is planned for 600, now it is 100, maybe 700 meters and like that on the revenue development. Again aagtade now again markonda even this platform also has to develop, no, here towards this time rain adad mele stop illada enagtade bal kadme aagtade na ಸರ್. ಸಾಯಂಕಾಲ ಹೆಣ್ಮಕ್ಳು ಹೋಗಕ್ಕೆ ಆಗಲ್ಲ, 8 ಗಂಟೆ 7 ಗಂಟೆಗೆಲ್ಲ ಬರ್ತಾರೆ ಅದೇ ರೋಡಲ್ಲಿ, ಬೆಳಕೆ ಇಲ್ಲ ಸರ್. ಬಜೆಟ್ ಜಾಸ್ತಿ ಆಗ್ಬಿಟ್ರೆ ರೈಲ್ವೆನಾಗ ಅವ್ರೇನು ಫೆಸಿಲಿಟಿ ಮಾಡಕ್ ಹೋಗಲ್ಲ, ಅದು ಹೇಳಿದ್ದಾರೆ ಹೇಳಿದ್ದಾರೆ. ಲೇಕೋಬೇ ಅಲ್ಲ, ನಮ್ಮೂರ್ಗ ಹೋಗೋ ಕಾರ್ಗಳವೇ ಹೇಳ್ತೀರ. ನಾವು ಅಧಿಕಾರಿಗಳನ್ನೆಲ್ಲ ಜೊತೆಗೆ ಕೊಟ್ಟಿದ್ದೀರಿ, ಈಗ ಅದ್ ನೀವು ಒಪ್ಪಂಬಿಟ್ಟಿದ್ದೀರ. ಬಾ ನಿನಗ ಇಲ್ಲಿ ನನ್ಗೆ ಆಫೀಸಲ್ಲಿ ಕೇಳಿ, ನಿಮ್ಮ ಆಫೀಸಲ್ಲಿ ಅಂತ ಮೀರೇ ಉಂಟಾವ ನೋಡ್ಕೊಂಬ
ಈಗ ಆಲ್ದೇನಹಳ್ಳಿ ಫ್ಲೈಓವರ್ ಭಾಳಷ್ಟು ಅವಶ್ಯಕತೆ ಇತ್ತು. ನಾನು ಎರಡು ಮೂರು ಸಾರಿ ಪತ್ರವನ್ನು ಬಂದಿದ್ದೆ ಲೋಕಸಭಾ ಸದಸ್ಯನಾಗಿದ್ದಾಗ, ಆದರೂ ಇದು ಪ್ರಾರಂಭ ಆಗಲಿಲ್ಲ. ಈ ಒಂದು ಬೆಂಗಳೂರಿನಿಂದ ರೈಲ್ವೇನ ಡಬ್ಲಿಂಗ್ ಮಾಡಿ ಹೊಸೂರುವರೆಗೂ ಡೆವಲಪ್ ಮಾಡ್ತಾ ಇರೋ ಸಮಯದಲ್ಲಿ ಇದ್ರ ಬಗ್ಗೆ ಡಿಟೇಲ್ ಡಿಸೈನನ್ನು ಏನೇನು ಮಾಡಿದ್ದಾರೆ ಅಂತ ನಾನು ಐ ಹ್ಯಾವ್ ನಾಟ್ ಗಾನ್ ಥ್ರೂ ಆಲ್ ದೋಸ್ ಥಿಂಗ್ಸ್. ಬಟ್ ಅದು ವರ್ಕು ಡಿಲೇ ಆಗ್ತಾಯಿದೆ. ಮತ್ತು ಇಲ್ಲಿ ನನಗೆ ನಮ್ಮ ಕಾರ್ಯಕರ್ತ ವಿಶೇಷವಾಗಿ ಈ ರೈಲ್ವೆ ಸ್ಟೇಷನ್ ಬಗ್ಗೆ ಭಾಳಷ್ಟು ಕಂಪ್ಲೇಂಟ್ಸನ್ನು ಹೇಳ್ತಾಯಿದ್ರು. ನಾನು ಲಾಸ್ಟು ಸಭೆಯನ್ನು ಕರೆದಿದ್ದೆ, ಸಭೆಯಲ್ಲಿ ಕಂಪ್ಲೇಂಟ್ಸ್ ಬಗ್ಗೆ ಚರ್ಚೆ ಮಾಡಿ ಮಾರ್ಗದರ್ಶನ ಮಾಡೋದಕ್ಕಿಂತ ಸ್ಥಳಕ್ಕೆ ಭೇಟಿ ನೀಡೋಣ ಅಂತೇಳಿ. ಆಮೇಲೆ ನನಗೆ ಒಂದು ಸಸ್ಪೆಕ್ಟ್ ಮಾಡಿದ್ದೆ ನಾನು, ರೈಲ್ವೆ ಡಿ ಪಿ ಆರ್ ಇನ್ನೂ ಆಗ್ತಾಯಿದೆ ಅಂತ ಹೇಳಿಬಿಟ್ಟಿದೆ, ಹಾಗಾದರೆ ಸ್ಪಾಟ್ಗೆ ಹೋಗೋಣ, ಏನು ಮಾಡ್ತಾಯಿದೆ ಏನಿಲ್ಲ ಅನ್ನೋದನ್ನು. ಮತ್ತು ಈಗ ಇಲ್ಲಿಗೆ ಬಂದಾಗ ನನಗೆ ಗೊತ್ತಾಗಿದ್ದು ಈ ಒಂದು ರೈಲ್ವೆ ಡೆವಲಪ್ ಆಗ್ತಾಯಿದೆ, ಆಮೇಲೆ ಪ್ಲ್ಯಾಟ್ಫಾರ್ಮು ಡೆವಲಪ್ ಆಗ್ತಾಯಿದೆ. ಅದನ್ನ ಶಿಕ್ಷಣ ಡೆವಲಪ್ ಮಾಡಿದಾಗ ನಾನು ಇಲ್ಲಿ ಗಮನಿಸಿದಾಗ ಇಲ್ಲಿಂದ ಟುವರ್ಡ್ಸ್ ಇಲ್ಲಿಗೆ ಕಡೆಗೆ ಡೆವಲಪ್ ಮಾಡೋದ್ರಿಂದ ಆನೇಕಲ್ ನಗರಕ್ಕೆ ಇನ್ನೂ ರೈಲ್ವೆ ದೂರ ದೂರ ರೀತಿ ಕಾಣಿಸ್ತದೆ ಅಂತ. ಆದ್ದರಿಂದ ನಾನು ಈ ರೈಲ್ವೆಯನ್ನು ಇನ್ನೂ ಎಕ್ಸ್ಟೆನ್ಷನ್ ಮಾಡೋದಕ್ಕೆ ಅಧಿಕಾರಿಗಳಿಗೆ ಹೇಳಿದ್ದೇನೆ ಟುವರ್ಡ್ಸ್ ಹೊಸೂರು ಕಡೆಗೆ, ಅಂದರೆ ನಮ್ಮ ಫ್ಲೈಓವರ್ ಕಡೆಗೆ ಎಕ್ಸ್ಟೆನ್ಷನ್ ಮಾಡಿದಾಗ ಆಲ್ದೇನಹಳ್ಳಿ ಮತ್ತು ಆ ರಸ್ತೆಗೆ ಸಂಪರ್ಕ ಪ್ಯಾಸೆಂಜರ್ಗೆ ಭಾಳ ಹತ್ತಿರ ರೀತಿಯಲ್ಲಿ ಕಾಣಿಸ್ತಾರೆ, ಯಾವುದೇ ಸಮಸ್ಯೆ ಆಗೋದಿಲ್ಲ. ಮತ್ತು ಈಗ ಟಿಕೆಟನ್ನು ಕೊಡೋದಕ್ಕೂ ಪ್ರಾರಂಭ ಮಾಡ್ತಾರೆ. ಇದು ಆಧುನಿಕತೆಯಿಂದ ಏನಿವತ್ತು ವರ್ಲ್ಡ್ ಸ್ಟ್ಯಾಂಡರ್ಡ್ ರೈಲ್ವೆ ಸ್ಟೇಷನ್ ಡೆವಲಪ್ ಮಾಡೋದಕ್ಕೆ ಮೋದಿಯವರ ಸಂಕಲ್ಪ ಏನಿದೆ ಆ ರೀತಿಯಲ್ಲಿ ಎಲ್ಲ ರೈಲ್ವೆ ಸ್ಟೇಷನ್ ಡೆವಲಪ್ ಆಗ್ತಾರೆ, ಆ ಟೆಕ್ನಾಲಜಿನೇ ಇರ್ತದೆ. ಆಮೇಲೆ ನಾನು ಶೆಲ್ಟರ್ ಹಾಕೋದಕ್ಕೆ ಹೇಳಿದ್ದೀನಿ, ಅದನ್ನು ರೋಡು ಡೆವಲಪ್ಮೆಂಟ್ ಮಾಡ್ಕಿದ್ದೀನಿ, ಎಲೆಕ್ಟ್ರಿಸಿಟಿ ಡೆವಲಪ್ಮೆಂಟ್ ಮಾಡಿದ್ದೀನಿ, ಮತ್ತು ಫ್ಲೈಓವರನ್ನು ಆದಷ್ಟು ಬೇಗ ಆಗ್ತದೆ. ಈ ಜೊತೆಗೆ ಹೀಲಿಗೇನು ಅದೇ ರೀತಿ ಇದೆ. ಹೀಲಿಗೆ ಚಂದ್ರಾಪುರಕ್ಕೆ ಹೀಲಿಗೆ ರೈಲ್ವೆ ಸ್ಟೇಷನ್ ಯಾರು ಗೊತ್ತಾಗೋದೇ ಇಲ್ಲ, ಅಷ್ಟು ಜನಸಂಖ್ಯೆ ಇದ್ರೂ ಸಹ ಸೂರ್ಯ ಸಿಟಿ ಇದ್ರೂ ಸಹ ರೈಲ್ವೆ ಸ್ಟೇಷನ್ ನಮಗೆ ಚಂದ್ರಾಪುರಕ್ಕೆ ಹತ್ತಿರದಲ್ಲೇ ಇದೆ ಅನ್ನೋದಕ್ಕೆ ಯಾರಿಗೂ ಗೊತ್ತಾಗೋದಿಲ್ಲ. ಅದಕ್ಕೂ ಅಕ್ಸೆಸಿಬಿಲಿಟಿ ಇಲ್ಲ, ರೋಡ್ ಅಕ್ಸೆಸಿಬಿಲಿಟಿ ಅದಕ್ಕೂ ಅದಕ್ಕೆ ಇನ್ಸ್ಪೆಕ್ಷನ್ ಮಾಡೋಕೆ ಹೋಗ್ತಾ ಇದ್ದೀನಿ, ಹೆಂಗೆ ಅಕ್ಸೆಸಿಬಿಲಿಟಿ ಕೊಡಬೇಕು ಅಲ್ಲಿ, ಅಲ್ಲೇನು ಡೆವಲಪ್ ಮಾಡಬೇಕು. ಆಮೇಲೆ ಉಸ್ಕೂರನ್ನ ಜನ ಭಾಳಷ್ಟು ಜನ ಅಪೇಕ್ಷೆ ಪಡ್ತಾಯಿದ್ರು, ಏನು ಉಸ್ಕೂರು ಜಾತ್ರೆ ಆಗ್ತಾಯಿತ್ತು, ಎರಡು ಮೂರು ವರ್ಷದಿಂದ ಸಮಸ್ಯೆ ಆಗಿದೆ, ಅದಕ್ಕೆ ಒಂದು ಫ್ಲೈಓವರನ್ನು ಮಾಡಿ ಅಂತ ಹೇಳಿದ್ದೀರನ್ನು. ಅದು ಡಿಸೈನ್ ಆಗಿದೆ, ಎಲ್ಲಾಗಿದೆ, ಎಷ್ಟು ಅಗಲ ಆಗಿದೆ, ಏನಾಗಿದೆ ಅಂತ ಟೋಟಲ್ ಇನ್ಸ್ಪೆಕ್ಷನ್ ಮಾಡಿ ಆನೇಕಲ್ಲಿಂದ ಉಸ್ಕೂರು ನಮ್ಮ ಬಾರ್ಡರ್ವರೆಗೂ ಎಂಟೈದ್ ರೈಲ್ವೆ ಡೆವಲಪ್ಮೆಂಟ್ ಬಗ್ಗೆ ನನ್ನ ಮಾರ್ಗದರ್ಶನ ಮತ್ತು ರೈಲ್ವೆ ಇಲಾಖೆ ಏನು ಮಾಡಿದ್ದಾರೆ ಅದನ್ನು ಪ್ರಾಮಾಣಿಕವಾಗಿ ಮಾಡಿ ಮುಗಿಸೋದಕ್ಕೆ ಹೊರಟಿದ್ದೀನಿ. ರೈಲ್ವೆ ಪ್ರಯಾಣಿಕರು ಇಲ್ಲಿ ಒಂದು ಎಕ್ಸ್ಪ್ರೆಸ್ ರೈಲುಗಳ ನಿಲುಗಡೆ ಆಗಬೇಕು ನಮ್ಮ ಡೆಪ್ಪೆಯಲ್ಲಿ. ಡೆಫಿನೆಟ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಟೆಕ್ನಿಕಲಿ ಬಿ ಶುಡ್ ಅಗ್ರಿ, ನಮ್ಮ ಎಕ್ಸ್ಪ್ರೆಸ್ಸು ರೈಲ್ಸು ಬೋಗಿಗಳು ಹೆಚ್ಚಿರ್ತಾರೆ, ಬೋಗಿಗಳು ಹೆಚ್ಚಿದ್ದಾಗ ಪ್ಲ್ಯಾಟ್ಫಾರಮ್ ಚಿಕ್ಕದಿದ್ದಾಗ ಆ ನಿಲ್ಲಿಸಿದಾಗ ಪ್ಯಾಸೆಂಜರ್ಸ್ಗೆ ತೊಂದರೆ ಆಗ್ತದೆ. ಆ ಟೆಕ್ನಿಕಾಲಿಟಿನ ಅವ್ರು ಹೇಳ್ತಾ ಇರೋದ್ರಿಂದ
ಈಗೇನು ಡೆವಲಪ್ಮೆಂಟ್ ಆಗ್ತದೆ 600 meter 700 meter ಅದಾದಮೇಲೆ ಯಾವುದೇ ಬೋಗಿ ಹೆಚ್ಚಾಗಿದ್ದು ಸಹ ಅದಕ್ಕೆ ಅವೈಲಬಿಲಿಟಿ ರೀತಿಯಲ್ಲಿ ಎಲ್ಲ ಎಕ್ಸ್ಪ್ರೆಸ್ ರೈಲ್ವೆಗಳನ್ನ ನಿಲ್ಲಿಸೋದಕ್ಕೆ ಒಪ್ಕೊಂಡಿದ್ದಾರೆ, ಈಗಲೇ ಪ್ರಪೋಸಸ್ ಮಾಡ್ತಾ ಇದ್ದಾರೆ. ಫುಟ್ ಓವರ್ ಈ ಒಂದು ಪ್ಲಾಟ್ಫಾರ್ಮ್ ಆ ಕಡೆ ಪ್ಲಾಟ್ಫಾರ್ಮ್ ಅದನ್ನು ಈಗೇನು ಡಿಸೈನ್ ಮಾಡಿದ್ದಾರೆ, ಏನು ಪ್ಲಾನ್ ಮಾಡಿದ್ದಾರೆ, ಟೆಂಡರ್ ಆಗಿದೆ, ಅದರಲ್ಲಿ ಆ ಪ್ಲಾಟ್ಫಾರ್ಮ್ ನೀರು ಮೂಲಭೂತ ಸೌಕರ್ಯ ಕುಡಿಯೋ ನೀರು ಶೌಚಾಲಯ, ಎರಡು ಆಫೀಸ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ಗಳು ಎಲ್ಲ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗಿದೆ. ಅದರಿಂದ ಹೆಚ್ಚು ಇನ್ನೊಂದು ಮಧ್ಯದಲ್ಲಿ ಆದ ರೀತಿಯಲ್ಲಿ ಯಾವುದಾದ್ರು ಬದಲಾವಣೆಗಳಿದ್ರೆ ಹೇಳಿ, ಬಟ್ ಟೆಕ್ನಿಕಲಿ ಗಾನ್ ಥ್ರೂ ಆಲ್ ದೋಸ್ ಥಿಂಗ್ಸ್ ದಿ ಎಂಟೈರ್ ಇನ್ಫ್ರಾಸ್ಟ್ರಕ್ಚರ್ ಇಸ್ ದೇರ್. ಬಿ ಜೆ ಪಿಗೆ ಬರೋದಕ್ಕೆ ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಾರಾಯಣ ಸ್ವಾಮಿ ಏನು ಬಿ ಜೆ ಪಿಯ ಸಂಘ ಪರಿವಾರದ ಸ್ಲೋಗನ್ಸ್ ಏನಿತ್ತು, ಸ್ವಚ್ಛ ದಕ್ಷ ಪ್ರಾಮಾಣಿಕತೆ ದೇಶಭಕ್ತಿ ರಾಷ್ಟ್ರೀಯತೆ ಮಾತೃತ್ವ ಈ ಒಂದು ಸಿದ್ಧಾಂತಗಳನ್ನು ಒಪ್ಪಿ ನಾನು ಭಾರತೀಯ ಜನತಾ ಪಕ್ಷಕ್ಕೆ ಪ್ರವೇಶ ಮಾಡಿದ್ದು. ಆ ದಿಕ್ಕಿನಲ್ಲಿ ನನ್ನ ಜೀವನವನ್ನು ಕಳೆದಿದ್ದೇನೆ. ನಾನು ಭ್ರಷ್ಟಾಚಾರ ಮುಕ್ತವಾದಂಥ ಜೀವನವನ್ನು ನಾನು 28 ವರ್ಷಗಳಲ್ಲಿ ಈ ರಾಜ್ಯದಲ್ಲೆಲ್ಲ ಯಾವುದೇ ಆಡಳಿತದಲ್ಲಿ ಭ್ರಷ್ಟಾಚಾರ ಮುಕ್ತವಾದಂಥ ವ್ಯಕ್ತಿತ್ವ ನಾರಾಯಣಸ್ವಾಮಿಗಿದೆ. ಇವತ್ತಿನ ರಾಜ್ಯ ವ್ಯವಸ್ಥೆಯಲ್ಲಿ ಮೋದಿಯವರು ಇವತ್ತು ವಿಶ್ವ ಮೆಚ್ಚುವ ರೀತಿಯ ಆಡಳಿತ ಕೊಡ್ತಾ ಇದ್ದಾರೆ. ಒಂದೇ ಒಂದು ಅಪಾದನೆ ಭ್ರಷ್ಟಾಚಾರ ಅಪಾದನೆ ಇಲ್ಲದಂತಹ ಸರ್ಕಾರವನ್ನು 10 ವರ್ಷಗಳ ಕಾಲ ಮೋದಿಯವರು ಕೊಟ್ಟಿದ್ದಾರೆ. ಆದರೆ ರಾಜ್ಯದ ಆಡಳಿತಕ್ಕೆ ಬಂದಾಗ ಇವತ್ತಿನ ಚುನಾವಣೆಗಳು ಅಥವಾ ಶಾಸಕ ಸ್ಥಾನಗಳು ವ್ಯವಹಾರಿಕವಾಗಿ ಚುನಾವಣೆಗಳು ನಡೀತಾ ಇದೆ. ಭ್ರಷ್ಟಾಚಾರವನ್ನು ಮಾಡಲಿಕ್ಕೆ ಅನೇಕ ರಾಜಕಾರಣವನ್ನು ಪ್ರವೇಶ ಮಾಡಿದ್ದಾರೆ. ಆ ಒಂದು ಮಾನಸಿಕತೆಯನ್ನು ನಾನು ದೂರ ಉಳಿಬೇಕಂತ ನನ್ನ ಮನಸ್ಸಿದೆ. ಅದು 100% ಇದೆ. ನಾನು ಆ ರೀತಿ ಬೆಳೆದವನೇ. ಭ್ರಷ್ಟಾಚಾರವನ್ನು ವಿರೋಧ ಮಾಡಿ ಆನೇಕಲ್ ತಾಲೂಕಲ್ಲಿ ಬಿ ಜೆ ಪಿ ಬೆಳೆದಿದ್ದು, ನಾರಾಯಣಸ್ವಾಮಿನ ಬೆಳೆದಿದ್ದು, ಆ ನಾರಾಯಣಸ್ವಾಮಿ ಬೆಂಬಲ ಈ ಕ್ಷೇತ್ರ ಜನ ಕೊಟ್ಟಿದ್ದು. ನನ್ನ ಆಡಳಿತವನ್ನು ನನ್ನ ಈ ಒಂದು ವಿಚಾರಧಾರೆಯನ್ನು ನಾನು ಚಿತ್ರದುರ್ಗದಲ್ಲಿ ಲೋಕಸಭಾ ಸದಸ್ಯನಾಗಿದ್ದಾಗ ತೋರಿಸಿದ್ದೇನೆ, ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾಗ ತೋರಿಸಿದ್ದೇನೆ. ನನ್ನ ಕಚೇರಿ ನಾರಾಯಣಸ್ವಾಮಿ ಅಂದರೆ ಭ್ರಷ್ಟಾಚಾರ ಮುಕ್ತವಾದಂಥ ಕಚೇರಿ, ನಾರಾಯಣಸ್ವಾಮಿ ಅಂದರೆ ಕಾರ್ಯಕರ್ತರ ಮಧ್ಯೆ ಬೆಳೆಯುವಂಥ ಕಾರ್ಯಕರ್ತ, ನಾರಾಯಣಸ್ವಾಮಿ ಅಂದರೆ ಕಾರ್ಯಕರ್ತರ ಹೃದಯದ ಮಿಡಿತಕ್ಕೆ ಸ್ಪಂದನೆ ಮಾಡುವಂಥ ಕಾರ್ಯಕರ್ತ. ಆ ಸ್ಥಿತಿಯನ್ನು ನಾನು ನೋಡ್ತಾ ಇಲ್ಲ. ಅದಕ್ಕೆ ನೋವಿದೆ ನನಗೆ. ನಾನು ರಾಮರಾಜ್ಯದ ಕನಸನ್ನು ಕಾಣವನು, ನಾನು ಆ ದಿಕ್ಕಿನಲ್ಲಿ ನಡೆಯುವ. ಸರ್, ಈಗ ಅಲ್ಲಿನ ಶಾಸಕರು ಹಾಗಾದ್ರೆ ನೀವು ನೇರವಾಗಿ ಹೇಳೋದಾದ್ರೆ ಅಲ್ಲಿನ 100% 80-90% ರಾಜಕಾರಣವನ್ನು ಬಿಸ್ನೆಸ್ ಮಾಡೋದಕ್ಕೆ ರಾಜಕಾರಣಕ್ಕೆ ಬರ್ತಾ ಇದ್ದಾರೆ. ಇದರಿಂದ ತೊರೆದ ಹೋದರೆ, ಈ ವ್ಯವಸ್ಥೆಯಿಂದ ನೀವು ಮುಕ್ತರಾಗದೆ ಹೋದರೆ ಭವಿಷ್ಯದ ದಿನಗಳಲ್ಲಿ ಜನರೇತೆ ತಿರುಗಿ ಬೀಳ್ತಾರೆ ಅಂತ ಹೇಳೋದಕ್ಕೆ ಇಚ್ಛೆ. ನಿಮ್ಮ ಕ್ಷೇತ್ರದ ಅಂದ್ರೆ ಕಾರ್ಯಕರ್ತರು ಒಂದ್ ಕಡೆ ಆದ್ರೆ ಅಲ್ಲಿನ ಶಾಸಕರ ಮನಸ್ಥಿತಿ ಬೇರೆ ಇದೆ. 100% ರೀ, ರಾಜಕಾರಣ ಅಂದ್ರೆ ಬಂಡವಾಳ ಹಾಕೋದು, ಬಂಡವಾಳ ಎತ್ತೋದು. ಇದಕ್ಕೆ ರಾಜಕಾರಣ ಮಾಡೋದಕ್ಕೆ, ರಾಜಕಾರಣ ಅಂದ್ರೆ ಸಮಾಜ ಸೇವೆ, ದೇಶವನ್ನು ಕಟ್ಟೋ ಕೆಲಸ. ಇದೇ ಮನಸ್ಥಿತಿಯಿಂದ ನಾರಾಯಣ ಸ್ವಾಮಿ ಅಲ್ಲಿ ರೋಸಿ ಹೋಗಿದ್ದಾರೆ. 100% ರೋಸಿ ಹೋಗಿದ್ದೇನೆ. ಈ ಭ್ರಷ್ಟಾಚಾರದಿಂದನೇ ಮತ್ತೆ ಚುನಾಯಿತ ಸದಸ್ಯರು ಮತ ಕಟ್ಟು ಕೊಡುವಂತ ಕಾರ್ಯಕರ್ತನ ದೈವ ಸ್ವರೂಪದಲ್ಲಿ ನೋಡಬೇಕು. ನಿನ್ನ ಗೆಲ್ಲಿಸಿದಂಥ ಕಾರ್ಯಕರ್ತರನ್ನ ದೈವ ಸ್ವರೂಪದಲ್ಲಿ ನೋಡಿದಾಗ ಮಾತ್ರ ನಿನಗೆ ಗೌರವ, ಪ್ರಜಾಪ್ರಭುತ್ವದ ಗೌರವ. ಅದನ್ನು ನಾನು ಇವತ್ತು ನೋಡ್ತಾ ಇಲ್ಲ, ನೋಡೋಕ್ಕೆ ಇಷ್ಟಪಡ್ತೀನಿ. ಸರ್, ಮುಂದಿನ ಲೋಕಸಭಾ ಚುನಾವಣೆ ಹಾಗಾದರೆ ನಾನು ಪಕ್ಷದ ಸಿದ್ಧಾಂತವನ್ನಂದರೆ ಪಕ್ಷಕ್ಕಾಗಿ ಕೊನೆ ಉಸಿರುವರೆಗೂ ಯಾರು ಮನೆ ಬಾಗಿಲು ಕಾಯಿಯಿಂದ ಕಾಯುವಂಥ ಕಾರ್ಯಕರ್ತ, ಯಾರು ಮನೆ ಬಾಗಿಲನ್ನು ಕಾಯ್ತಾನೆ, ಪಕ್ಷ ಹಠ ಮಾಡಿ ಏನು ಹೇಳ್ದನೂ ಮಾಡ್ತಾನೆ. ಆದರೆ ಈ ಒಂದು ವ್ಯವಸ್ಥೆಯಿಂದ ನನಗೆ ಭಾಳ ನೋವಾಗಿದೆ. ಇವತ್ತು ಕೇಂದ್ರ ಸಚಿವರು ನಮ್ಮ ಆನೇಕಲ್ ಭಾಗಕ್ಕೆ, ನಮ್ಮ ಕರ್ಪೂರ್ ಮುಖ್ಯವಾಗಿ ನಮ್ಮ ಕರ್ಪೂರ್ ಪಂಚಾಯಿತಿಯ ಆಲ್ದನಹಳ್ಳಿ ಗ್ರಾಮದ ರೈಲ್ವೆ ಟ್ರ್ಯಾಕ್ ಬಳಿ ಇವತ್ತು ಏನು ನಾವೆಲ್ಲ ಕರ್ಪೂರ್ ಪಂಚಾಯಿತಿ ಎಲ್ಲ ಪ್ರಮುಖರು ಸದಸ್ಯರುಗಳು ಬೇಡಿಕೆ ಇದ್ದಂತೆ ಇಲ್ಲೊಂದು ಫ್ಲೈಓವರ್ ಆಗಬೇಕಾಗಿತ್ತು, ಮತ್ತು ನಮ್ಮ ರೈಲ್ವೆ ಸ್ಟೇಷನ್ನ ಉನ್ನತ ಮಟ್ಟಕ್ಕೆ ಏರಿಸುವಂಥ ಒಂದು ವ್ಯವಸ್ಥೆ ಆಗಬೇಕಾಗಿತ್ತು. ಈ ವ್ಯವಸ್ಥೆಗೆ ನಾವೆಲ್ಲ ಸೇರಿ ಪಂಚಾಯಿತಿ ಪ್ರಮುಖರು ಸದಸ್ಯರುಗಳು ತಿಮ್ಮರಾಜು ಚಿನ್ನಪ್ಪ ಎಲ್ಲ ಪ್ರಮುಖರು ಸೇರಿ ನಾವು ಈ 2 ವರ್ಷದ ಮುಂಚೆ ನಿಯೋಗವಾಗಿ ದಿಲ್ಲಿಗೆ ನಾವು ಅವನ ಬೇಡಿಕೆಯನ್ನು ಇಟ್ಟಿದ್ವಿ. ರೈಲ್ವೆ ಸಚಿವರನ್ನು ಭೇಟಿ ಮಾಡಿದ್ವಿ, ನಮ್ಮ ಸಚಿವರನ್ನ ಭೇಟಿ ಮಾಡಿ ಅವ್ರ ಮುಖಾಂತರ ರೈಲ್ವೆ ಸಚಿವರನ್ನ ಭೇಟಿ ಮಾಡಿ ಈ ಕೆಲಸ ನಮ್ಮ ಆಲ್ದನಹಳ್ಳಿ ಗ್ರಾಮಕ್ಕೆ ಈ ಭಾಗದಲ್ಲಿ ಹೋಗುವಂಥ ಎಲ್ಲ ಗ್ರಾಮಗಳಿಗೆ ತುಂಬ ಅನಾನುಕೂಲ ಆಗಿತ್ತು. ಈ ಫ್ಲೇವರ್ ಇಲ್ಲ ಅಂದರೆ ನಮ್ಮ ಜನರು ರೈತ ಬಾಂಧವರು ತುಂಬ ಕಷ್ಟವನ್ನು ಅನುಭವಿಸ್ತಾ ಇದ್ರು. ಅದರಿಂದ ಫ್ಲೇವರ್ ಆಗಬೇಕು, ನಮ್ಮ ಡಬಲ್ ವೇ ಟ್ರ್ಯಾಕ್ ಆಗಬೇಕು, ನಮ್ಮ ರೈಲ್ವೆ ಸ್ಟೇಷನ್ ಉನ್ನತ ಮಟ್ಟಕ್ಕೆ ಏರಿಸಬೇಕು ಅಂತೇಳಿ ನಾವು ಮನವಿ ಸಲ್ಲಿಸಿ ಬಂದಿದ್ವಿ. ಆ ಮನವಿ ಇವತ್ತು ನಮ್ಮ ಸಚಿವರ ಮುಖಾಂತರ ಜನರಲ್ ಏನು ರೈಲ್ವೆ ಸಚಿವರಿದ್ದಾರೆ ಆ ಸಚಿವರನ್ನು ಅವರು ಪ್ರಚಾರ ಮಾಡಿ
ಇದಾಗಲೇಬೇಕು ಅಂತೇಳಿ ನಮ್ಮ ಸಚಿವರು ಈ ಕೆಲಸವನ್ನು ಮಂಜೂರು ಮಾಡಿಸಿದರೆ ಈ ಕೆಲಸ ಈಗ ಕಾಮಗಾರಿ ನಡೀತಾ ಇದೆ. ನಮ್ಮ ಪ್ಲೇಓವರು ಈಗ ಕಾಮಗಾರಿ ಸ್ಟಾರ್ಟ್ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆಗಳಾಗ್ತಾ ಇದೆ. ಎಲ್ಲ ಜನತೆಗೆ ಏನು ಬೇಡಿಕೆ ಇತ್ತು ಅದು ಈಗ ಆಗ್ತಾ ಇದೆ. ಅದರಿಂದ ನಮ್ಮ ಸಚಿವರು ಇವತ್ತು ಅದನ್ನು ವೀಕ್ಷಣೆ ಮಾಡೋಕ್ಕೆ ಇವತ್ತು ಬಂದಿದ್ದರು. ನಮ್ಮ ರೈತ ಬಾಂಧವರು, ನಮ್ಮ ಪಂಚಾಯತಿ ಸದಸ್ಯರುಗಳು, ಪ್ರಮುಖರು ಎಲ್ಲ ಇವತ್ತು ಆ ವೀಕ್ಷಣೆಯನ್ನು ಅವರ ಜೊತೆ ಇದ್ದು ನಾವು ಎಲ್ಲ ರೈತ ಬಾಂಧವರಿಗೆ ಅನುಕೂಲ ಮಾಡಿಕೊಡುವಂಥ ದಾರಿ ದೀಪವನ್ನು ಮಾಡಿದರೆ ಅವ್ರಿಗೆ ನಾನು ಎಷ್ಟು ಧನ್ಯವಾದಗಳು ಹೇಳಿದರೆ ಸಾಲದು ಅಂತೇಳಿ ನಾನು ಇವತ್ತು ತಮ್ಮಲ್ಲಿ ಹೇಳ್ತಾ ಇದ್ದೇನೆ. ಮುಂದೆ ಈಗ ಇಲ್ಲಿಗೆ ಇರ್ಬೋದು, ನಮ್ಮ ತಾಲೂಕಿನ ಯಾವುದೇ ಒಂದು ರೈಲ್ವೆ ಸ್ಟೇಷನು, ರೈಲ್ವೆ ಗೇಟು, ಯಾವುದೇ ಒಂದು ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮನ್ನು ಇವತ್ತು ಅಧಿಕಾರಿಗಳ ಮುಖಾಂತರ ಇವತ್ತು ನಮ್ಮ ಸಚಿವರು ಓಡಾಡಿ ಆ ಏನೇನು ಪ್ರಾಬ್ಲಮ್ ಇದೆ ಅದು ಕೂಡಲೇ ಪರಿಹಾರ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾನು ಧನ್ಯವಾದ ಹೇಳ್ತೇನೆ. ಜೈ ಹಿಂದ್ ಜೈ ಕರ್ನಾಟಕ. ಏನಿದ್ದೀನ ನಮ್ಮ ಅತ್ತಿಬೆಲೆ ಆನೇಕಲ್ ಅದು ಹೋಗುವ ಮುಖ್ಯ ರಸ್ತೆಯಲ್ಲಿ ಸತತವಾಗಿ ನಾನು ಸದಸ್ಯನಾಗಿ 3 ವರ್ಷಗಳಿಂದ ಪ್ರಯತ್ನ ಬೀಳ್ತಾ ಇದ್ವಿ. ಹಾಗೂ ನಮ್ಮ ಕೇಂದ್ರ ಸಚಿವರಾದಂಥ ನಾರಾಯಣಸ್ವಾಮಿ ಅಣ್ಣವ್ರ ಮುಖಾಂತರ ಮನವರಿಕೆಯನ್ನು ಮಾಡಿ ಅವರಿಗೆ ಅರ್ಜಿಯನ್ನು ಸಹ ಸಲ್ಲಿಸಿದ್ವಿ. ಇವತ್ತು ಅದು ಉನ್ನತ ಮಟ್ಟಕ್ಕೆ ಇವತ್ತು ಕಾಮಗಾರಿ ನಡೀತಾ ಇದೆ. ಇದನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದು ಇವತ್ತು ಏನು ಮಾರ್ಚ್ ಒಳಗೆ ನಾವು ಇದು ಅದು ಈ ರಸ್ತೆಯಲ್ಲಿ ಅದು ಹೋಗುವ ಆ ಒಂದು ಮೇಲ್ಸೇತುವೆಯನ್ನು ನಿರ್ಮಾಣ ಮಾಡಿಕೊಡ್ತೀವಿ. ಅದೇ ರೀತಿ ಏನು 600 ಮೀಟ್ರ್ ಇವತ್ತು ಫುಟ್ಬಾತ್ ಇದೆ ನಮ್ಮ ಆನೇಕಲ್ ಸ್ಟೇಷನ್ನು, ಅದನ್ನ 800 ಮೀಟ್ರಿಗೆ ಉನ್ನತ ಮಟ್ಟಕ್ಕೆ ಅದನ್ನು ಕೊಂಡೊಯ್ದು ಎರಡೂ ಕಡೆ ಸ್ಟೇಷನ್ ನಿಲ್ದಾಣವನ್ನು ಸ್ಥಾಪನೆ ಮಾಡುವ ಮುಖಾಂತರ ಅದೇ ರೀತಿ ರಸ್ತೆಯನ್ನು ಹಾಗೂ ಲೈಟಿಂಗ್ಸ್ ವ್ಯವಸ್ಥೆಯನ್ನು ಮೂಲಭೂತ ಸೌಕರ್ಯಗಳನ್ನು ನೀಡ್ತೇವೆ. ಅತ್ಯುನ್ನತ ಮಟ್ಟಕ್ಕೆ ಆನೇಕಲ್ ರೈಲ್ವೆ ನಿಲ್ದಾಣವನ್ನು ಕೊಂಡೊಯ್ತೀವಿ ಅಂತ ಇವತ್ತು ಎಲ್ಲ ಅಧಿಕಾರಿಗಳ ತಂಡದವನ್ನು ಕರೆತಂದು ಅವರಿಗೆ ಮನವರಿಕೆ ಮಾಡಿಕೊಟ್ಟು ಒಂದು ಉತ್ತಮವಾದ ಕಾಮಗಾರಿಗೆ ಇವತ್ತು ಉತ್ತೇಜನವನ್ನು ನೀಡಿದ್ದಾರೆ. ಅತಿ ಶೀಘ್ರದಲ್ಲಿ ಈ ಕೆಲಸ ಎಲ್ಲ ಪೂರ್ಣಗೊಳಿಸಿ ನರೇಂದ್ರ ಮೋದಿಯಜ್ಜಿ ಅವರ ಸರ್ಕಾರ, ಕೇಂದ್ರ ಸರ್ಕಾರ ಉತ್ತಮವಾದಂತಹ ಆನೇಕಲ್ ರೈಲ್ವೆ ನಿಲ್ದಾಣವನ್ನು ನಮ್ಮ ಆಲ್ದನಹಳ್ಳಿ ಗ್ರಾಮಕ್ಕೆ ಕೊಡಿಯಾಗಿ ನೀಡ್ತಾ ಇದೆ. ಇದಕ್ಕೆ ನಮ್ಮ ಆಲ್ದನಹಳ್ಳಿ ಗ್ರಾಮಸ್ಥರ ಪರವಾಗಿ ಈ ರಸ್ತೆಯಲ್ಲಿ ಅದು ಹೋಗುವ ಎಲ್ಲ ನಾಗರಿಕರ ಪರವಾಗಿ ಕೇಂದ್ರ ಸರ್ಕಾರಕ್ಕೆ ಹಾಗೂ ನಮ್ಮ ಕೇಂದ್ರ ಸಚಿವರಾದಂತಹ ಎ ನಾರಾಯಣಸ್ವಾಮಿ ಅವರಿಗೆ ಹಾಗೂ ಇಡೀ ದೇಶ ಕಂಡಂತಹ ಅಪ್ರತಿಮ ನಾಯಕರಾದಂತಹ ನಮ್ಮ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಜಿ ಅವರಿಗೆ ನಮ್ಮ ಎಲ್ಲ ನಾಗರಿಕರ ಪರವಾಗಿ ತುಂಬ ಹೃದಯದ ಅಭಿನಂದನೆ ತಿಳಿಸ್ತೇವೆ. ಆತ್ಮೀಯ ನಾಗರಿಕ ಬಂಧುಗಳೇ, ಏನು ಇಂದು ಇವತ್ತು ಕೇಂದ್ರ ಸಚಿವರಾದಂಥ ಎ ನಾರಾಯಣಸ್ವಾಮಿ ಅವರು ಆಗಮಿಸಿದರು. ಅವರು ಈ ನಮ್ಮ ಎರಡು ರೈಲು ಪಥಗಳನ್ನು ಕಾಮಗಾರಿಯನ್ನು ವೀಕ್ಷಿಸಲು ಹಾಗೂ ಇಲ್ಲಿ ಆಲ್ದನಹಳ್ಳಿ ಹತ್ತಿರ ಮೇಲ್ಸೇತುವೆ ಕಾಮಗಾರಿಯನ್ನು ಪರಿಶೀಲನೆ ಮಾಡಲು ಇಲ್ಲಿಗೆ ಆಗಮಿಸಿದರು. ಅವರಿಗೂ ಮೊದಲು ನಾವು ಭಾರತ ಸರ್ಕಾರದಿಂದ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೂ ನಮ್ಮ ಆನೇಕಲ್ ಮಣ್ಣಿನ ಮಗ ಎ ನಾರಾಯಣಸ್ವಾಮಿ ಅವರು ಈ ಒಂದು ಕಾಮಗಾರಿಗಳನ್ನು ಹೆಚ್ಚು ನಾವು ಕರ್ಪೂರ್ ಗ್ರಾಮ ಪಂಚಾಯಿತಿ ಮತ್ತು ಬಿ ಜೆ ಪಿ ಮುಖಂಡರು ನಿಯೋಗದೊಂದಿಗೆ ನಾವು ದೆಹಲಿಗೆ ಹೋಗಿ ಮನವಿಯನ್ನು ಸಲ್ಲಿಸಿದ್ವಿ. ಮನವಿ ಮುಖಾಂತರ ಅವರು ಈ ಒಂದು ಕಾಮಗಾರಿ ಮತ್ತು ನಮಗೆ ಸ್ಪಂದಿಸಿ ಈ ಕಾಮಗಾರಿಯನ್ನು ಕೆಲಸವನ್ನು ಮಾಡಿಕೊಟ್ಟಿದ್ದರೆ ಅವರು ನಾವು ತುಂಬ ಹೃದಯದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೇ ನಮ್ಮ ಬಿರಿಗೆರೆ ಗ್ರಾಮದ ಹತ್ರ ಸಹ ಅಂಡರ್ಪಾಸ್ ಸೇತುವೆಯನ್ನು ತುಂಬ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಸಹ ಈ ಕಾರ್ಯಕ್ರಮ ಪ್ರಯುಕ್ತವಾಗಿ ನಮಗೂ ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ.